ಹಾಯ್ ಹಲೋ ನಮಸ್ಕಾರ, ಕನ್ನಡ ದಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡ್ ನೋಡ್ತಿದ್ದ ಹಾಗೇನೆ ಅಚ್ಚಲಮ್ಮನ ಹಬ್ಬ ಮತ್ತೆ ಬಂದೇ ಬಿಟ್ಟು, ಎಲ್ರಿಗೂ ಖುಷಿನೂ ಖುಷಿ, ಹಬ್ಬ ಬಂತು, ಹಬ್ಬ ಸ್ಟಾರ್ಟ್ ಆಯ್ತು ಅಂತ. ಅಚ್ಚಲಮ್ಮ ನೆಲೆಸಿರುವಂತಹ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಲಾಳನ ಕೆರೆ ಅನ್ನೋ ಒಂದು ಗ್ರಾಮದಲ್ಲಿ. ಈ ಒಂದು ಸ್ಥಳದಲ್ಲಿ ಶ್ರೀ ಪಾರ್ವತಿದೇವಿ ನೆಲೆಸಿದ್ದಾರೆ. ಪಾರ್ವತಿದೇವಿ ಅವರ ಪ್ರತಿರೂಪನೇ ಶ್ರೀ ಅಚಲ ಪರಮೇಶ್ವರಿ ಅಮ್ಮನವರು. ಊರಿನ ಹೊರಗಡೆನೆ ಮೊದಲನೇದಾಗಿ ಬರ್ತಾ ಇದ್ದಾಗೇನೆ ತೋರಣ ಕಟ್ತಾರೆ. ತೋರಣ ಕಟ್ಟಿದ್ರೆ ಫುಲ್ಲು ಸುತ್ತಮುತ್ತ ಇರುವಂತಹ ಊರಿನವ್ರಿಗೆಲ್ಲ ಇಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಯಾರಾದ್ರೂ ಒಬ್ರು ಇರ್ತಾರಲ್ಲ ಊರೊಳಗಡೆ ಚಪ್ಪಲಿ ಹಾಕೊಂಡು ಬರೋರು ಅಥವಾ ಸ್ನಾನ ಮಾಡ್ದಲೇ ಬರೋರು, ಆ ರೀತಿ ಬಂದವ್ರಿಗೆ 2000 ರೂಪಾಯಿ ದಂಡ ವಿಧಿಸ್ತೀರಿ ಅಂತ ಇಲ್ಲಿ ಹಾಕಿದ್ದಾರೆ. ಬೇರೆ ಊರವರು ಅನ್ಕೋಬಹುದು, ಹೇಗ್ ಗೊತ್ತಾಗುತ್ತೆ ಯಾರಾದ್ರೂ ಸ್ನಾನ ಮಾಡ್ದಲೇ ಬಂದ್ರೆ ಅಂತ. ನಮ್ಮೂರಿಗೆ ಬೇರೆ ಊರಿನ ಜನಗಳು ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲ ಹಳ್ಳಿ ಊರವರು ಯಾರೋ ಒಬ್ರು ನೋಡಿ ಇಲ್ಲಿ ಸ್ನಾನ ಮಾಡ್ದಲೇ ಬಂದಿದ್ದಾರೆ ಹಬ್ಬಕ್ಕೆ ಅಂತ. ಅವ್ರನ್ನ ಮತ್ತೆ ಹೊರಗಡೆ ಕಳಿಸಿ ಫುಲ್ಲು ರೋಡಿಗೇನೆ ಅವ್ರು ಬಂದಿದ್ದ ಕಡೆ ಎಲ್ಲ ಗಂದಲದ ನೀರು ಹಾಕ್ತಾ ಇದ್ದಾರೆ. ಅಷ್ಟು ನಿಷ್ಠೆಯಿಂದ ಇಲ್ಲಿ ಹಬ್ಬ ಮಾಡ್ತಾರೆ. ಇಲ್ಲಿ ಹಬ್ಬ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಮನೆಯೆಲ್ಲನೂ ಕ್ಲೀನಾಗಿ ನೀಟ್ ಮಾಡಿ ಶುದ್ಧಿ ಮಾಡಿಕೊಂಡು ತಮ್ಮ ಮನೆಯಲ್ಲಿರುವಂತಹ ಎಲ್ಲ ಚಪ್ಪಲಿನ ಊರಿಂದ ಹೊರಗಡೆ ಎಸಿತಾರೆ. ಹಬ್ಬ ಮುಗಿಯೋವರೆಗೂ 15 ದಿನದವರೆಗೂ ಮನೆಯಲ್ಲಿ ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ, ಯಾವುದೇ ರೀತಿ ಮುಟ್ಟು ತೊಟ್ಟು ಇರೋದಿಲ್ಲ. ಹೆಣ್ಮಕ್ಳು ಮುಟ್ಟಾದರೆ ಊರಿಂದ ಹೊರಗಡೆ ಅವ್ರಿಗಿಂತ ಒಂದು ಮನೆ ಮಾಡಿದ್ದಾರೆ, 3 ದಿವಸ ಅಲ್ಲಿ ಕಳಿಸ್ತಾರೆ. ನಮ್ಮ ಮನೆಯಲ್ಲಿ ಹೇಳ್ತಿದ್ರು ಇವರಲ್ಲಿ ಒಬ್ರು ಬಟ್ಟೆ ತೊಳೆಯೋದಿಲ್ಲ ಈ ಸತಿ ನಾನು ಹಾಗೇನೆ ಗಂದಲ ಹಾಕ್ಬಿಟ್ಟು ಇರ್ತೀನಿ ಅಂತ ಹೇಳಿದ ಮೇಲೆ ಅವರ ಕೈ ಮೇಲೆ ಕೊಂಡಿ ಚೋಣು ಹರಿದು ಹೋಗ್ತಿತ್ತಂತೆ. ನೋಡಿ ಈ ರೀತಿಯಾಗಿ ಆಗುತ್ತೆ ಏನಾದರೂ ಇಲ್ಲಿ ಹಬ್ಬ ಮಾಡುವಾಗ, ನಾನು ಶುದ್ಧಿಯಾಗಿರಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಲ್ಲ, ಹಾಗೆ ಗಂದಲಾಗ್ತೀನಿ ಅಂದರೆ ದೇವ್ರು ಅಲ್ಲೇ ತೋರಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಅಷ್ಟು ನಿಷ್ಠೆಯಿಂದ ಪೂಜೆ ಮಾಡೋದು, ಹಬ್ಬ ಮಾಡೋದು 15 ದಿನಗಳು. ಇಲ್ಲಿ ಮೊದಲನೇ ದಿನ ಅಂದರೆ ಸೋಮವಾರ ಚಿಕ್ಕ ಕಂಬ ತರ್ತಾರೆ. ಆ ಕಂಬ ತರೋಕ್ಕೂ ಮುಂಚೆನೇ ದೇವಿ ದೇವಸ್ಥಾನದಲ್ಲಿ ನಾಗಪ್ಪನ ಪೂಜೆ ಮಾಡಿ ತನ್ನಿ ಹೆರಿತಾರೆ. ಅದು ಯಾರಿಗೂ ಕಾಣಬಾರದು, ಅವರೇನೆ ಪೂಜೆ ಮಾಡ್ತಾರೆ ದೇವಸ್ಥಾನದ ಒಳಗಡೆ ಬೇರೆಯವ್ರಿಗೆ ತೋರಿಸ್ದಾಗೇನೆ. ಆಮೇಲೆ ಹೊರಗಡೆ ಪ್ರಸಾದ ಕೊಟ್ಟು ಮತ್ತೆ ಹೋಗ್ಬಿಟ್ಟು ಸೋಮವಾರ ಚಿಕ್ಕ ಕಂಬ ತರ್ತಾರೆ. ಆ ಮುದ್ರೆ ಬೇವಿನ ಮರ ಕಂಬ ಮತ್ತು ಬೇರೆ ಒಂದು 2 ಥರ ಏನು ಕಟ್ಕೊಂಡ್ಬರ್ತಾರೆ ಚಿಕ್ಕಂಬ ಅಂತ, ಅದನ್ನು ಊರಿನ ಒಳಗಡೆ ತರಲ್ಲ. ಅಲ್ಲಿ ಮುಂದ್ಲು ಬಾವಿ ಅಂತ ಒಂದು ಜಾಗ ಇದೆ, ಅಲ್ಲಿ ಬೆಳಗಾನ ಇಟ್ಕೊಂಡಿರ್ತಾರೆ. ಆಮೇಲೆ ಬೆಳಗಿನ ಜಾವದಲ್ಲಿ ಅಲ್ಲಿಂದ ಕಂಬನ ಊರೊಳಗಡೆ ತರೋದು. ಕಂಬನ ಆ ಜಾಗದಲ್ಲಿ ಇಟ್ಟು ಮತ್ತೆ ಕಂಬ ತರಕ್ಕೆ ಹೋಗಿದ್ದವರೆಲ್ಲ ಊರಿನ ಒಳಗಡೆ ಬಂದು ಮುದ್ರೆ ಬೇವಿನ ಸೊಪ್ಪು ತರ್ತಾರೆ. ಈ ಮುದ್ರೆ ಬೇವಿನ ಸೊಪ್ಪು ಒಳಗಡೆ ಬಂದರೆ ಊರಿನೊಳಗಡೆ ಹಬ್ಬ ಸ್ಟಾರ್ಟ್ ಆಯಿತು ಅಂತ, ಏಕೆಂದರೆ ಆ ಮುದ್ರೆ ಬೇವಿನ ಮರದಲ್ಲೇ ಶ್ರೀ ಅಚಲ ಪರಮೇಶ್ವರಿ ಅಮ್ಮನವರು ಇರೋದು ಅಂತ ಹೇಳ್ತಾರೆ. ಈ ರೀತಿ ಕಂಬ ಸುತ್ತಿ ಎಲ್ಲರೂ ತಮ್ಮ ಮನೆಗೆ ಇಟ್ಕೊಂಡು ಹೋಗಿ ಅದನ್ನು ಪೂಜೆ ಮಾಡ್ತಾರೆ. ಅಚಲಮ್ಮ ಊರೊಳಗಡೆ ಯಾವಾಗಲೂ ಇರೋದಿಲ್ಲ, ಅಷ್ಟು ನಿಷ್ಠೆಯಿಂದ ಯಾವಾಗಲೂ ವರ್ಷ ಪೂರ್ತಿ ಊರಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಮುದ್ರೆ ಬೇವಿನ ಮರದಲ್ಲೇ ಅಚಲ ಪರಮೇಶ್ವರಿ ಅಮ್ಮನವರು ಇರೋದು. ಬೆಳಗಿನ ಜಾವ 4 ಗಂಟೆ ಮೇಲೆ ಅಯ್ಯ ಮತ್ತು ಅಮ್ಮ ಇಬ್ಬರೂ ಆ ಚಿಕ್ಕಂಬ ತರೋದಕ್ಕೆ ಅಂತ ಹೋಗ್ತಾರೆ. ಆ ಕಂಬನ ಎಲ್ಲಿ ಇಟ್ಟು ಬಂದಿರ್ತಾರೆ ಅಲ್ಲಿ ಆ ಚಿಕ್ಕ ಕಂಬ ತರೋದಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಇಡ್ಲುನ ಪೂಜೆ ಮಾಡ್ತಾರೆ. ನಾನು ಹಿಂದೆ ಅಂದರೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಹೇಳಿದೆ ಇಡ್ಲುಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ. ಆದರೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಒನ್ನಮ್ಮ ದೇವಿ ಅಂದರೆ ಇಲ್ಲೇ ಪಕ್ಕ ಬಾಳ್ಗಂಚಿ ಅಂತ ಇದೆ, ಆ ಬಾಳ್ಗಂಚಿಯ ಒನ್ನಮ್ಮ ದೇವಿ ಮತ್ತು ಅಚಲ ಪರಮೇಶ್ವರಿ ದೇವಿ ಹೀಗೆ 7 ಜನ ಅಕ್ಕ ತಂಗಿಯರು ಇರ್ತಾರೆ. ಒನ್ನಮ್ಮ ದೇವಿಯವರ ಶಾಪದಿಂದ ಅಚಲ ಪರಮೇಶ್ವರಿ ಅಮ್ಮನವರ ಮಕ್ಕಳು ಎಲ್ಲ ಇಡ್ಲು ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಇಡ್ಲನ್ನ ಅಚಲಮ್ಮನ ಮಕ್ಕಳು ಅಂತ ಆ ಒಂದು ಕಂಬಕ್ಕೆ ಬಡ್ಕೊಂಡು ಬಂದು ಈ ರೀತಿಯಾಗಿ ಮನೆಯಲ್ಲಿ ಇಟ್ಟು, ನೋಡಿ ಮುದ್ರೆ ಬೇವಿನ ಮರದ ಸೊಪ್ಪು ಮತ್ತು ಈ ಒಂದು ಇಡ್ಲನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇದು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಈ ರೀತಿಯಾಗಿ ಮೊದಲನೇ ದಿನ ಸೋಮವಾರ ಚಿಕ್ಕ ಕಂಬವನ್ನು ತರ್ತಾರೆ. ಈ ಚಿಕ್ಕ ಕಂಬ ತರೋದು ಬೆಳಗಿನ ಜಾವದಲ್ಲಿ, ಸೋಮವಾರ ಬೆಳಗಿನ ಜಾವ. ಅಲ್ಲಿವರೆಗೂ ಈಗ ಹಬ್ಬ ಸ್ಟಾರ್ಟ್ ಆದಮೇಲೆ ಸೋಮವಾರ ಸೋಮವಾರ ಉಪವಾಸ ಮಾಡ್ತಾರಲ್ಲ, ಅವರು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಉಪವಾಸ ಸ್ಟಾರ್ಟ್ ಮಾಡಿದರೆ ಮಂಗಳವಾರ ಬೆಳಗಿನ ಜಾವ ಚಿಕ್ಕ ಕಂಬ ತರೋವರೆಗೂ ಹಸ್ಕೊಂಡೇ ಇರ್ತಾರೆ. ಆಮೇಲೆ ಇಲ್ಲಿ ಬಂದು ಅವರು ಊಟ ಮಾಡೋದು. ಮತ್ತೆ ಇದು ನೋಡಿ ಮಂಗಳವಾರನೇ ಮತ್ತೆ ದೊಡ್ಡ ಕಂಬನು ತರ್ತಾರೆ. ಈಗ ಇವರು ಕಂಬ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ, ದೊಡ್ಡ ಕಂಬ ತರೋದಕ್ಕೆ ಅಂತ ಹೋಗ್ತಿದ್ದಾರೆ. ಎಲ್ಲ ನೋಡಿ ಎಲ್ಲ ಬರಿಗಲಲ್ಲೇ ಹೋಗ್ತಿದ್ದಾರೆ, ಯಾರು ಕೂಡ ಚಪ್ಪಲಿ ಹಾಕಿಲ್ಲ. ಎಷ್ಟೇ ದೂರ ಹೋದ್ರೂ ಎಷ್ಟು ದೂರದಲ್ಲಿ ಕಂಬ ಸಿಗುತ್ತೆ, ಅಷ್ಟು ದೂರ ಒಂದು 4-5 ಹಳ್ಳಿ ದಾಟ್ಕೊಂಡು ಹೋದ್ರೂ ಕೂಡ ಎಷ್ಟೇ ಬಿಸಿಲಿದ್ರು ಅಷ್ಟೇ ಸುಡೋ ಸುಡೋ ಕಾಲಲ್ಲಿ ಬರಿಗಾಲಲ್ಲಿ ಹೋಗಿ ತಗೊಂಡು ಬರ್ತಾರೆ. ನೋಡಿ ಕಂಬ ಕಡಿಯೋದಕ್ಕೆ ಮುಂಚೆ ದೊಡ್ಡ ಕಂಬನ ಅದಕ್ಕೆ ಹೂವಿನಾರ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಪೂಜೆ ಮಾಡಿ ಆಮೇಲೆ ಕಂಬ ಕಡ್ಕೊಂಡು ತರ್ತಾರೆ. ಅಚಲಮ್ಮ ಇಲ್ಲಿಗೆ ಯಾವ ರೀತಿ ಬಂದರು ಅಂತ ನಾನು ನಿಮಗೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಮತ್ತೊಮ್ಮೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ನೋಡಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ಹಿಂದಿನ ಕಾಲದಲ್ಲಿ ಈ ದೊಂಬರಾಟ ಆಡೋದು, ಸರ್ಕಸ್ ಮಾಡೋದು ಈ ರೀತಿ ಎಲ್ಲ ಕಾಮನ್ನು ಆ ರೀತಿಯಾಗಿ ಮಾಡ್ತಾ ಇದ್ರು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅಷ್ಟು TV ಎಲ್ಲ ಏನೂ ಇರ್ತಿರಲಿಲ್ಲ. ಈ ರೀತಿ ಒಮ್ಮೆ ಈ ಊರಿಗೆ ದೊಂಬರಾಟ ಆಡೋಕ್ಕೆ ಬಂದಂತಹ ಒಂದು ಹೆಣ್ಣು ಮಗಳು
ಕಂಬದ ಮೇಲೆ ಹತ್ತಿ ಒಂದು ಚೀಟಿ ಬರ್ದಾಕಿ ಮಾಯ ಆದ್ಲು ಅಂತ ಹೇಳ್ತಾರೆ. ಆ ಮಾಯ ಆಗಿರೋ ಹೆಣ್ಣಿನ ಹೆಸರು ಅಚಲ. ಅದಕ್ಕೋಸ್ಕರನೇ ಈ ದೇವಿಯನ್ನ ಅಚಲ ಪರಮೇಶ್ವರಿ ಅಂತ ಪೂಜಿಸ್ತಾರೆ. ಮತ್ತು ಶ್ರೀ ಅಚಲ ಪರಮೇಶ್ವರಿ ಹಿಂದಿನ ಕಾಲದಲ್ಲಿ ನನಗೆ 12 ವರ್ಷಕ್ಕೊಮ್ಮೆ 12 ತಿಂಗಳು ಈ ಹಬ್ಬ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾರಂತೆ. ಆದರೆ ಈ ರೀತಿಯಾಗಿ 12 ತಿಂಗಳು ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ 12 ದಿನ ಈ ರೀತಿಯಾಗಿ ಹಬ್ಬ ಮಾಡ್ತೀವಿ ಅಂತ ಪ್ರತಿ ವರ್ಷವೂ ತುಂಬ ನಿಷ್ಠೆಯಿಂದ ಈ ರೀತಿಯಾಗಿ ಹಬ್ಬ ಮಾಡಿಕೊಂಡು ಬರ್ತಾ ಇದ್ದಾರೆ. ನೋಡಿ, ಈ ಮರನ ಕಡಿದು ಆದಮೇಲೆ ತಗೊಂಡು ಹೋಗ್ತಾ ಇದ್ದಾರೆ. ಪಾದದ ಹತ್ರ ಹಿಟ್ಟಿ ಊರಿನ ಒಳಗಡೆ ಬರ್ತಾರೆ. ಅದಾದಮೇಲೆ ಮಂಗಳವಾರ 9 ಗಂಟೆ ಮೇಲ್ಗಡೆ ಹೋಗ್ಬಿಟ್ಟು ಈ ಒಂದು ದೊಡ್ಡ ಕಂಬನ ತಗೊಂಡು ಊರಿನ ಒಳಗಡೆ ಬರ್ತಾರೆ. ಈ ಕಂಬ ಕಡಿದ ಮೇಲೆ ಅಲ್ಲೇ ರಂಗನು ಕೂಡ ಕುಡಿದ್ಬಿಟ್ಟು ಬರ್ತಾರೆ. ನೋಡಿ, ರಂಗ ಕೂಡ ಕುಣಿತಿದ್ದಾರೆ. ದೇವಿಗೆ ಕಂಬ ತಗೊಂಡು ಬರಬೇಕಾದ್ರೆ ಯಾವ ಊರಿಂದ ತರ್ತಾರೆ? ಅದೇ ಊರಲ್ಲಿ ದೇವಸ್ಥಾನದ ಹತ್ರ ಹಿಟ್ಟು ಪೂಜೆ ಮಾಡಿ ಬರ್ತಾರೆ, ಅಥವಾ ಇಲ್ಲೇ ಲಾಳನಗೆರೆ ಪಕ್ಕದಲ್ಲಿ ಚಟ್ನಳಮ್ಮ ಅಂತ ಇದ್ದಾರೆ ದೇವಿಯವರ ತಂಗಿ, ಆ ದೇವಸ್ಥಾನದ ಹತ್ರ ಹಿಟ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ಪಾದದ ಹತ್ರ ತಂದು ಇಟ್ಟು ಊರಿನ ಒಳಗಡೆ ಬರ್ತಾರೆ. ನೋಡಿ, ಈಗ ಮಂಗಳವಾರ ರಾತ್ರಿ 9 ಗಂಟೆ ಮೇಲ್ಗಡೆನೆ ಆಗಿತ್ತು. ಕಂಬ ತಗೊಂಬರೋದಕ್ಕೆ, ದೊಡ್ಡ ಕಂಬ ತರೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಈಗ ದೊಡ್ಡ ಕಂಬ ತಗೊಂಡು ಬರ್ತಿದ್ದಾರೆ. ಈ ಕಂಬ ತಗೊಂಡು ಬಂದ್ಮೇಲೆ ತಂದ ತಕ್ಷಣ ಹಾಗೆ ನಿಲ್ಸೋದಿಲ್ಲ. ಇದನ್ನ ಅಲ್ಲಿ ಒಂದು ಕಡೆ ಇಟ್ಟು ಶಾಸ್ತ್ರದ ನೀರು ತಗೊಂಬಂದು ಶಾಸ್ತ್ರೋಕ್ತವಾಗಿ ಆ ಕಂಬನ ತೊಳೆದು ಆಮೇಲೆ ಇದನ್ನ ಅಲ್ಲಿ ನಿಲ್ಲಿಸ್ತಾರೆ. ಈ ಕಂಬ ನಿಲ್ಸೋದಕ್ಕೂ ಮುಂಚೆ ಕಂಬಕ್ಕೆ ಬಾವುಟ ಅಥವಾ ಪಟ ಅಂತ ಏನು ಹೇಳ್ತಾರೆ ಅದನ್ನ ಅಯ್ಯನವರು ಬಂದು ಕಟ್ಟುತ್ತಾರೆ. ಈ ಅಯ್ಯನವರು ಬರ್ಬೇಕಾದ್ರೆ ಅವ್ರಿಗೆ ಮೈ ಮೇಲೆ ದೇವರು ಕೂಡ ಬಂದಿರುತ್ತೆ. ಮೊದಲಿಗೆ ಈಗ ಶಾಸ್ತ್ರದ ನೀರು ತಂದು ತೊಳಿತಾರೆ. ಬನ್ನಿ, ಅದನ್ನ ಯಾವ ರೀತಿಯಾಗಿ ತರ್ತಾರೆ ಏನು ಅಂತ ನೋಡೋಣ ಈ ವಿಡಿಯೋದಲ್ಲಿ. ನೀವು ಅನ್ಕೋಬಹುದು ಬಾಯಿಗೆ ಹಾಕಿ ಬಟ್ಟೆ ಕೊಟ್ಕೊಂಡು ತಗೊಂಬಂದಿದ್ದಾರೆ ನೀರು, ಶಾಸ್ತ್ರ ನೀರು ಅಂತ. ಬಾಯಲ್ಲಿ ಇರುವಂತಹ ನಮ್ಮ ಎಂದ್ಲು ಯಾವುದೇ ಕಾರಣಕ್ಕೂ ಅದಕ್ಕೆ ಹಾರಬಾರ್ದು ಅಲ್ವಾ, ಅದಕ್ಕೋಸ್ಕರ ಬಾಯಿಗೆ ಬಟ್ಟೆ ಕಟ್ಕೊಂಡು ಶಾಸ್ತ್ರದ ನೀರು ತರೋದು. 3 ಸಲ ದೊಡ್ಡ ಕಂಬಕ್ಕೆ ತಗೊಂಬಂದು ನೀರನ್ನ ತೊಳಿತಾರೆ ಶಾಸ್ತ್ರದ ನೀರನ್ನ. ಆಮೇಲೆ ಚಿಕ್ಕ ಕಂಬಕ್ಕೆ 2 ಸಲ ತಗೊಂಡೋಗಿ ತೊಳಿತಾರೆ. ನೋಡಿ, ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ಇದಾದ್ಮೇಲೆ ಈಗ ಅಯ್ಯನವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಿದ್ದಾರೆ. ಅವರ ಮೈ ಮೇಲೆ ದೇವಿ ಬಂದಿರ್ತಾರೆ, ದೇವಿಯ ಒಂದು ಅಂಶ ಇರುತ್ತೆ. ಬನ್ನಿ, ಯಾವ ರೀತಿಯಾಗಿ ಇರುತ್ತೆ ಅದನ್ನ ಅಂತ ನೋಡೋಣ. ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಇವಾಗ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇರೋದು, ಅಲ್ಲಿಗೆ ಹೋಗ್ತಿದ್ದಾರೆ.
ನೀವು ಅನ್ಕೋಬಹುದು ಈ ವಿಡಿಯೋ ನೋಡ್ಬೇಕಾದ್ರೆ ಆಲಿಯೋ ಆಲಿಯೋ ಅಂತ ಯಾಕೆ ಅಂತಿದ್ದಾರೆ ಅಂತ. ಈ ಉದೋ ಉದೋ ಅಂತ ಎಲ್ಲಮ್ಮಗೆ ಹೇಗೆ ಅಂತಾರೆ, ಹಾಗೆ ಅಚ್ಚಲಮ್ಮಗೆ ಆಲಿಯೋ ಆಲಿಯೋ ಅಂತ ಹೇಳ್ತಾರೆ. ಉದೋ ಉದೋ ಎಲ್ಲಮ್ಮ ನಿನ್ನ ಪಾದಕ್ಕೆ ಉದೋ ಅನ್ನಲ್ವ, ಅದೇ ರೀತಿಯಾಗಿ ಈ ದೇವಿಗೂ ಕೂಡ ಆಲಿಯೋ ಆಲಿಯೋ ಅನ್ನೋದು. ಅಯ್ಯನವರು ತಲೆ ಮೇಲೆ ಹೊತ್ಕೊಂಡು ಬಂದ್ರಲ್ಲ ಪಟ ಬಾವುಟ ಅಂತ ಏನು ಕರೀತಾರೆ ಅದನ್ನು, ಈಗ ದೊಡ್ಡ ಕಂಬಕ್ಕೆ ಕಟ್ಟಿ ಆಮೇಲೆ ಕಂಬನ ಹೇರಿಸ್ತಾರೆ. ಈಗ ಪೂಜೆ ಮಾಡ್ತಿದ್ದಾರೆ ಅದನ್ನೆಲ್ಲ ಕಟ್ಬಿಟ್ಟು. ನೋಡಿ ಈಗ ಕಂಬನ ಹೇರಿಸ್ತಿದ್ದಾರೆ, ಅಲ್ಲಿ ನಿಲ್ಲಿಸ್ತಿದ್ದಾರೆ. ಅಲ್ಲಿಗೆ ನಿಲ್ಲಿಸಿದ ಮೇಲೆ ಮತ್ತೆ ಬುಧವಾರ ಬೆಳಗ್ಗೆ ಹೊನ್ನಾರ್ ಕಟ್ಟೋದು ಅಂತ ಕಟ್ಟುತ್ತಾರೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬುಧವಾರದಿಂದ ರಂಗದ ಕುಣಿತ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಕಂಬ ಏನಿದೆ, ಈ ಕಂಬ ನಿಮಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ಕಟ್ಟಿರೋದು, ಆ ಕಂಬನ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಸುತ್ತೋದಕ್ಕೂ ಹೆದರ್ಕೋತಾರೆ. ಸತ್ಯದೇವತೆ ಅಂತ ಕರೀತಾರೆ ಈ ದೇವಿನ. ಏನಾದರೂ ಸುಳ್ಳು ಹೇಳಿರೋರು, ಮೋಸ ಮಾಡಿರೋರು ಏನಾದರೂ ಅಚಲಮ್ಮನ ಕಂಬಕ್ಕೆ ಹೋಗೋಣ ಬಾ ಗೊತ್ತಾಗುತ್ತೆ ನಿಜ ಅಂತ ಬರೆದ್ರೆ ಯಾರೂ ಬರೋದಿಲ್ಲ. ಏಕೆಂದರೆ ಸುಳ್ಳು ಹೇಳಿ ನಾನು ಏನಾದರೂ ನಿಜ ಹೇಳಿದ್ದೀನಿ, ನಾನು ಹೇಳ್ತಿರೋದೇ ನಿಜ ಅಂತ ಬಂದು ಈ ಕಂಬನ ಸುತ್ತಿದ್ರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸುತ್ತಮುತ್ತ ತಾಲೂಕಿನವರು ಮತ್ತು ಅಚಲಮ್ಮನ ಒಕ್ಕಲುಗಳು ಸುತ್ತಮುತ್ತ ಹಳ್ಳಿಯವರು ಯಾರೇ ಆದ್ರೂ ಅಚಲಮ್ಮನ ಕಂಬ ಸುತ್ತೋಣ ಅಚಲಮ್ಮನ ಕಂಬ ತಬ್ಬೋಣ ಬಾ ಅಂತ ಕರೆದ್ರೆ ಹಳ್ಳಿ ಊರವರು ಯಾರೂ ಬರೋದಿಲ್ಲ, ಹೆದರ್ಕೋತಾರೆ. ನೋಡಿ ಇವಾಗ ಕಂಬ ಎಲ್ಲ ನಿಲ್ಲಿಸಿದ್ದಾರೆ. ಇದು ಕಂಬ ನಿಲ್ಲಿಸಿ ಆದಮೇಲೆ ಚಿಕ್ಕ ಕಂಬನ ತಗೊಂಬಂದು ನಿಲ್ಲಿಸ್ತಿದ್ದಾರೆ. ನೋಡಿ ಆ ಚಿಕ್ಕ ಕಂಬ ಅಲ್ಲೇ ಚಿಗುರು ಹೊಡೆಯುತ್ತೆ ಅಂತ ಕೂಡ ಹೇಳ್ತಾರೆ. ಅಂದರೆ ಸ್ವಲ್ಪ ದಿನ ಬಿಟ್ಟಮೇಲೆ ಬೇರೆಲ್ಲ ಬಿಟ್ಟಮೇಲೆ ಚಿಕ್ಕ ಕಂಬ ಅಲ್ಲೇ ಚಿಗುರು ಹೊಡೆಯುತ್ತೆ ಅಂತ ಹೇಳ್ತಿದ್ರು. ಇದಿಷ್ಟು ಮೊದಲ ಎರಡು ದಿನದ ವಿಡಿಯೋ, ಸೋಮವಾರ ಮತ್ತು ಮಂಗಳವಾರದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬೇರೆ ವಿಡಿಯೋ ಅಂದರೆ ಶ್ರೀ ಅಚಲ ಪರಮೇಶ್ವರಿ ಅಮ್ಮನವರ ಹಬ್ಬ ಮುಗಿಯೋವರೆಗೂ ನಾನು ಇದೇ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಅಚಲಮ್ಮನ ಕೃಪೆ ಎಲ್ರಿಗೂ ಸಿಗಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.